ವಿಜಯಪುರ ಗೂಳಿ ವಿರುದ್ಧ ಗುಟ್ಟೂರು ಹಾಕಿರೋದೇಕೆ ಹೊನ್ನಾಳಿ ಹೋರಿ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ವಿಜಯಪುರ ಗೂಳಿ ವಿರುದ್ಧ ಗುಟ್ಟೂರು ಹಾಕಿರೋದೇಕೆ ಹೊನ್ನಾಳಿ ಹೋರಿ ದಿನೇ ದಿನೇ ಜೋರಾಗ್ತಿದೆ ಯತ್ನಾಳ್ ರೇಣುಕಾಚಾರ್ಯ ನಡುವಿನ ವಾಕ್ ಸಮರ ಪದೇ ಪದೇ ಸಿಎಂ ವಿರುದ್ಧ ಬಹಿರಂಗವಾಗಿ ಹೇಳಿಕೆ ನೀಡ್ತಾ ಇದ್ದಾರೆ ಶಾಸಕ ಯತ್ನಾಳ್ ಅವರು ಹೀಗಾಗಿ ಯತ್ನಾಳ್ ವಿರುದ್ಧ ಗುಟ್ಟೂರು ಹಾಕ್ತಿದ್ದಾರೆ ರೇಣುಕಾಚಾರ್ಯ ಪದೇ ಪದೇ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಇವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬೇಕು ಅಂತ ಹೇಳ್ತಿದ್ದಾರೆ ಈ ಹಿಂದೆಯೂ ಹೊಸ ಬಾಂಬ್ ಅನ್ನ ಶಾಸಕ ಯತ್ನಾಳ್ ಅವರು ಸಿಡಿಸಿದ್ರು ಸಿಎಂ ಬಿಎಸ್ವೈ ವಿರುದ್ಧ ಇದೇನು ಸಿಡಿದಿರೋದು ಮೊದಲೇನಲ್ಲ ಈ ಹಿಂದೆ ಕೂಡ ಅನು ಕಾರ್ಯಕ್ರಮಗಳಲ್ಲಿ ಸಿಎಂ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಯತ್ನಾಳ್ ಅವರು ಈ ಹಿಂದೆಯೂ ಹೊಸ ಬಾಂಬ್ ಅನ್ನ ಶಾಸಕ ಯತ್ನಾಳ್ ಅವರು ಸಿಡಿಸಿದ್ರು ಸಿಎಂ ಬದಲಾವಣೆ ಆಗ್ತಾರೆ ಅಂತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿದ್ರು ಹೀಗಾಗಿ ಎಲ್ಲೋ ಒಂದ ಕಡೆ ಆ ಹೇಳಿಕೆಗಳು ಸಹಜವಾಗಿ ಒಂದಷ್ಟು ಪಕ್ಷದ ಮೇಲೆ ಹೊಡೆತ ಬಿದ್ದಿದೆ ಕೂಡ ಉತ್ತರ ಕರ್ನಾಟಕದ ಉತ್ತರಾಯಣ ಆಗಲಿದೆ ಸಂಕ್ರಾಂತಿ ಬಳಿಕ ಏನಾಗುತ್ತೋ ಕಾದು ನೋಡಿ ಅಂತ ಯತ್ನಾಳ್ ಅವರು ಹೇಳಿದ್ರು संपुट विस्तरणे अथवा संपुट पुनर्रचने बूढ़ को यत्नाळ सो हिगागी कड़े कूड़ा रेणुकाचार्य साकष्टु असमाधान तंदिदे मेले याके इन्नु शिस्तु क्रम जरुगिसिल्ल सीएम बदलावणे बग्गे मातादोदक्के यारु अंत रेणुकाचार्य सिडेदिद्दारे रीति मातनाडोदु सरियल्ल मुख्यमंत्री बहळ हिरिय व्यक्ति ಪಕ್ಷದಲ್ಲಿ ಈ ರೀತಿ ಆಗ್ತಾ ಇರುವಂತ ಸಂದರ್ಭದಲ್ಲಿ ಇವರು ಈ ತರ ಹೇಳಿಕೆಗಳನ್ನು ಕೊಡೋದ್ರಿಂದ ಪಕ್ಷದ ಬಗ್ಗೆ ಜನ ಏನು ಅನ್ಕೊಳ್ತಾರೆ ಅಂತ ಈಗಾಗಲೇ ಸಾಕಷ್ಟು ಒಂದು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಯಾಕಂದ್ರೆ ಅವರು ಸಾಕಷ್ಟು ಒಂದು ವಿಚಾರಗಳನ್ನು ಹೇಳಿದ್ದಾರೆ ಯತ್ನಾಳ್ ಅವರು ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಗಮನಿಸಿರಬಹುದು ಹಿಂದೆ ಯಡಿಯೂರಪ್ಪ ಕೆಲಸಗಳು ನಡೆಯತಾ ಇದೆ ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಸಹಜವಾಗಿ ಇದು ಒಂದು ರೀತಿ ಶಾಕಿಂಗ್ ಆಗಿತ್ತು ಇದಿ ಹೈ ಕಮಾಂಡ್ ಅದರ ಬಗ್ಗೆಲ್ಲ ಒಂದು ತೀರ್ಮಾನವನ್ನ ತೆಗೆದುಕೊಳ್ಳಬೇಕಾಗಿರೋದ್ರಿಂದ ಎಲ್ಲೋ ಒಂದು ಕಡೆ ಈ ರೀತಿ ಹೇಳಿಕೆಗಳನ್ನು ಕೊಟ್ಟ ನಂತರ ಯಡಿಯೂರಪ್ಪ ಅವರಿಗೂ ಕೂಡ ಒಂದು ರೀತಿ ಅಸಮಾಧಾನ ಇದೆ ಆದರೆ ಅದನ್ನ ಬಹಿರಂಗವಾಗಿ ತೋಡ್ಕೊಳ್ಳುವಂತ ಸಮಯ ಈಗಲ್ಲ ಯಡಿಯೂರಪ್ಪನವರಿಗೆ ಎಲ್ಲೋ ಒಂದು ಕಡೆ ನಾವು ಏನಾದರೂ ಅವರು ಏನಾದರೂ ಒಂದು ರೀತಿ ಗಲಾಟೆ ಮಾಡಿದ್ರೆ ಸಹಜವಾಗಿ ಪಕ್ಷದ ಬಗ್ಗೆ ಪ್ರತಿಪಕ್ಷಗಳು ಆಡ್ಕೊಳ್ತವೆ ಇದು ಸೂಕ್ತ ಸಂದರ್ಭದಲ್ಲ ಅಂತ ಸಾಕಷ್ಟು ಒಂದು ಯತ್ನಾಳ್ ಅವರಿಗೆ ಬುದ್ಧಿಮಾತ್ಕಡೆ ಹೇಳಿದ್ರು ಕೂಡ ಯತ್ನಾಳ್ ಅವರು ಎಲ್ಲೋ ಒಂದು ಕಡೆ ನೆನ್ನೆ ಸಿಡಿದಿದ್ರೋ ಕಾರಣ ಈಗ ರೇಣುಕಾಚಾರ್ಯ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಬಹಿರಂಗವಾಗಿ ಯತ್ನಾಳ್ ವಿರುದ್ಧ ಅಷ್ಟೇ ಅಲ್ಲ ಕೆಲವು ಶಾಸಕರು ಕೂಡ ಪಕ್ಷದಲ್ಲಿ ಯತ್ನಾಳ್ ವಿರುದ್ಧ ಸಾಕಷ್ಟು ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬೇಕು ಪಕ್ಷ ವಿರೋಧಿ ಹೇಳಿಕೆಗಳನ್ನು ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ ಕೆಲವು ಶಾಸಕರು ಓಕೆ ಈಗಾಗಲೇ ರೇಣುಕಾಚಾರ್ಯ ಅವರು ಸಾಕಷ್ಟು ಒಂದು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಶಾಸಕರ ಸಭೆಯಲ್ಲಿ ಕೆಲ ಮಂತ್ರಿಗಳ ವಿರುದ್ಧ ರೇಣುಕಾಚಾರ್ಯ ಅವರು ಹರಿಯಾಗಿದ್ದಾರೆ ಯಾಕೆ ಅಂದ್ರೆ ಯತ್ನಾಳ್ ಮಾತನಾಡುವಾಗ ಯಾಕೆ ನೀವೆಲ್ಲರೂ ಮೂಕ ಪ್ರೇಕ್ಷಕರಾಗಿದ್ರಿ ಶಾಸಕರು ಬಂದಾಗ ನಿಮ್ಮ ವಿಎಸ್ವೈ ಅವರನ್ನ ಕೇಳಿ ನಮ್ಮ ಹತ್ರ ಏನು ಇಲ್ಲ ಅಂತೀರಿ ಹಾಗಾದ್ರೆ ನಿಮಗೂ ಮುಖ್ಯಮಂತ್ರಿಗಳಿಗೂ ಸಂಬಂಧನೇ ಇಲ್ಲವಾ ಅವರು ಅಷ್ಟೆಲ್ಲ ವಾಗ್ದಾಳಿ ನಡೆಸ್ತಾ ಇದ್ರು ಕೂಡ ನೀವೆಲ್ಲರೂ ಮೂಕ ಪ್ರೇಕ್ಷಕರಾಗಿದ್ರಿ ನೀವು ಯಾಕೆ ಮುಖ್ಯಮಂತ್ರಿಗಳ ಪರವಾಗಿ ನಿಂತ್ಕೊಂಡಿಲ್ಲ ಆ ಸಂದರ್ಭದಲ್ಲಿ ಯತ್ನಾಳ್ ಅವರು ಮಾತನಾಡುವಾಗ ಅಥವಾ ಅವರು ಪ್ರಶ್ನೆ ಮಾಡೋದಕ್ಕೆ ಅವರು ಯಾರು ಅಂತ ರೇಣುಕಾಚಾರ್ಯರು ಅಸಮಾಧಾನವನ್ನು ಹೊರಹಾಕಿದ್ದಾರೆ ಇಷ್ಟಕ್ಕೂ ರೇಣುಕಾಚಾರ್ಯ ಅವರು ಯಾಕೆ ಯತ್ನಾಳ್ ವಿರುದ್ಧ ಇಷ್ಟು ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ದಾರೆ ಇದಕ್ಕೆ ಕಾರಣ ಏನು ಬನ್ನಿ ನೋಡೋಣ ಪುನರ್ರಚನೆ ಆಗ್ತದೆ ಯಾವುದು ಖಚಿತ ಮಾಹಿತಿ ಇಲ್ಲ ಸಚಿವ ಸಂಪುಟ ವಿಸ್ತರಣೆ ಆಗ್ತದೆ ಪುನರ್ರಚನೆ ಆಗ್ತದೆ ಮತ್ತೆ ಏನಾಗ್ತದೆ ಅನ್ನೋದು ಎಲ್ಲಾನು ಗೂಡಾರ್ತಿದೆ ಇದಕ್ಕೆಲ್ಲದಕ್ಕೂ ಮಕರ ಸಂಕ್ರಮಣ ಒಂದು ಬಹಳ ಒಂದು ಐತಿಹಾಸಿಕವಾಗಿ ಬಹಳಷ್ಟು ಬದಲಾವಣೆಗಳು ಆಗುವಂತದ್ದು ಇರ್ತದೆ ಯಾಕಂದ್ರೆ ಮಕರ ಸಂಕ್ರಮಣ ನಂತರ ಉತ್ತರಾಯಣ ಕಾಲ ಪ್ರಾರಂಭ ಆಗ್ತದೆ ಸೂರ್ಯ ಉತ್ತರ ಪಥದಲ್ಲಿ ಉತ್ತರಾಯಣದಲ್ಲಿ ಅದಕ್ಕೆ ಉತ್ತರ ಕರ್ನಾಟಕಕ್ಕೆ ಒಂದು ಉತ್ತರಾಯಣ ಆಗಬಹುದು ಅಲ್ಲ ಉತ್ತರ ಸಿಗುತ್ತಾ ಅಲ್ಲ
ಇಲ್ಲ ಸಚಿವ ಸಂಪುಟ ವಿಸ್ತರಣೆ ಆಗ್ತದೆ ಅದು ಏನೂ ಹೇಳೋದಿಲ್ಲ ನಾನಂತರ ಅಕ್ಷಾಂಶ ಇಲ್ಲ ದಯವಿಟ್ಟು ಇನ್ ಮ್ಯಾಗನು ಹೇಳ್ತೇನೆ ನೀವು ಯತ್ನಾಡ್ರ ಹೆಸರು ಐತತ್ತ ದಯವಿಟ್ಟು ಯಾವ ಚನಂದರು ಹೊಡಿಬೇಡ್ರಿ ನಾ ಮಂತ್ರಿ ಆಗೋದು ಬಹಳ ಸ್ಪಷ್ಟ ಹೇಳೀನಿ ಅದಕ್ಕೆ ನಂದು ಹೆಸರು ಇಲ್ಲ ಮಂತ್ರಿ ಬಿಟ್ಟು ಬೇರೆ ಆಗ್ಬಾರ್ದು ಜಿಲ್ಲಾಗೆ ಯಾವುದೂ ಒಂದು ಕೊಟ್ಟಿಲ್ಲ ಸರ್ ಮತ್ತೆ ಯಾರು ನನ್ನ ಮನಸ್ಸಿಲ್ಲ ನನಗೆ ಆಗ್ಲಿಕ್ಕೆ ನೋಡ್ರಿ ಮುಂದೆ ಹಣೆ ಬಾರಿ ಯಾರ್ದು ಯಾರು ಗೊತ್ತದ ಹಣೆ ಬಾರನೂ ಒಂದು ಇರ್ತದೆ ಹಣೆ ಬಾರಿ ಏನಿದ್ರು ಏನ್ ಆಗ್ಬಹುದು ಅದ್ರಾಗ ಏನೈತೆ ಜಿಲ್ಲೆಗೀಗ ಕಂಟಿನ್ಯೂಸ್ ಹಣೆ ಹಾಕೋತಾರೆ ಯಾಕೆ ಜಿಲ್ಲೆಯವ್ರು ಕೊಡಬಾರ್ದು ಅಂತ ಯಾಕೆ ವಿಳಂಬ ಅದಕ್ಕೆಲ್ಲದಕ್ಕೂ ನನಗೆ ವಿಶ್ವಾಸ ಇದೆ ಕೇಂದ್ರ ಹೈಕಮಾಂಡ್ ಒಳ್ಳೆ ನಿರ್ಣಯ ತಗೋತ ವಿಸ್ತರಣೆ ಮಾಡ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ ಸಚಿವ ಸಂಪುಟ ವಿಸ್ತರಣೆ ಆಗ್ತಿತ್ತು ಪುನರ್ರಚನೆ ಆಗ್ತಿತ್ತು ಯಾವುದೂ ಖಚಿತ ಮಾಹಿತಿ ಇಲ್ಲ ಸಚಿವ ಸಂಪುಟ ಓಕೆ ಎಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಪವನ್ ಪವನ್ ಈಗ ರೇಣುಕಾಚಾರ್ಯ ವರ್ಸಸ್ ಯತ್ನಾಳ್ ಅಂತಾನೆ ಹೇಳ್ಬೋದು ಎಲ್ಲವೂ ಸರಿ ಇಲ್ಲ ಸೊ ಒಟ್ಟಾರೆ ಪಕ್ಷದಲ್ಲಿ ಇವರಿಬ್ಬರ ಬಗ್ಗೆ ಏನ್ ಚರ್ಚೆಗಳಾಗ್ತಾ ಇದೆ ಯಾರು ಯಾರ ಪರವಾಗಿ ನಿಂತ್ಕೊಂಡಿದ್ದಾರೆ ಈಗ ದಿವ್ಯಾ ಇವತ್ತು ಮಲೆನಾಡು ಭಾಗ ಮಧ್ಯ ಕರ್ನಾಟಕ ಕರಾವಳಿ ಭಾಗದ ಶಾಸಕರ ವಿಭಾಗವಾರು ಸಭೆಗಳನ್ನು ನಡೆಸಿದಂಥ ಯಡಿಯೂರಪ್ಪನವ್ರಿಗೂ ಒಂದಿಷ್ಟು ಸಮಸ್ಯೆಗಳನ್ನು ಶಾಸಕರು ಹೇಳಿಕೊಂಡ್ರು ಅದಕ್ಕಿಂತ ಮುಂಚೆ ಸಿ ಎಂ ರಾಜಕೀಯ ಕಾರ್ಯದರ್ಶಿ ಶಾಸಕ ರೇಣುಕಾಚಾರ್ಯ ಅವರು ಕೂಡ ಎದ್ದು ನಿಂತು ಒಂದಿಷ್ಟು ಹೊತ್ತು ಮಾತನಾಡಿದ್ದಾರೆ ಆ ಏನು ಮಾತನಾಡಿದರು ಅನ್ನುವಂಥ ಮಾಹಿತಿ ಸಭೆಯಲ್ಲಿ ಇದ್ದಂತಹ ಮೂಲಗಳಿಂದ ನಮಗೆ ಸಿಕ್ಕಿರುವಂಥದ್ದು ಹೀಗಾಗಿ ಆ ಪ್ರಕಾರವಾಗಿ ನೋಡೋದಾದರೆ ರೇಣುಕಾಚಾರ್ಯ ಅವರು ಕೆಲವೊಂದಿಷ್ಟು ಜನ ಹಾಲಿ ಶಾಸಕರು ಕೆಲವೊಂದಿಷ್ಟು ಜನ ಸದ್ಯ ಹಾಲಿ ಸಚಿವರು ಏನಿದ್ದಾರೆ ಹಾಲಿ ಸಚಿವರು ಮತ್ತು ವಲಸಿಗ ಸಚಿವರು ಏನಿದ್ದಾರೆ ಅವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಬಹಿರಂಗವಾಗಿ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ ಕಾರಣ ಏನಂದರೆ ನಿನ್ನೆ ಸಭೆಯಲ್ಲಿ ಭಾಗವಹಿಸಿದಂಥ ಯತ್ನಾಳ್ ಅವರು ಮಾತನಾಡುವಂಥ ಸಂದರ್ಭದಲ್ಲಿ ನೀವೆಲ್ಲ ಯಾಕೆ ಸೈಲೆಂಟ್ ಆಗಿದ್ರಿ ಯಾಕೆ ಸಿ ಎಂ ಪರವಾಗಿ ನಿಲ್ಲಲಿಲ್ಲ ಯತ್ನಾಳ್ ಅವರ ಹೇಳಿಕೆಯನ್ನು ಯಾಕೆ ಖಂಡಿಸಲಿಲ್ಲ ಎಲ್ಲರೂ ಯಾಕೆ ಮೌನವಾಗಿದ್ರಿ ಈ ಎಲ್ಲ ಸಮಸ್ಯೆಗಳು ಕೂಡ ನಿಮ್ಮಿಂದನೇ ಸೃಷ್ಟಿಯಾಗಿದೆ ಯಾಕಂದರೆ ಶಾಸಕರು ಬಂದಂಥ ಸಂದರ್ಭದಲ್ಲಿ ಅಲ್ಲೇ ಬಗೆಹರಿಸ್ಬಿಟ್ರೆ ಶಾಸಕರ ಸಮಸ್ಯೆಗಳನ್ನು ಬಗೆಹರಿಸ್ಬಿಟ್ರೆ ಅವರು ಸಿ ಎಂ ಹತ್ರ ಹೋಗೋದಿಲ್ಲ ಅದನ್ನು ಹೊರತುಪಡಿಸಿರಿ ಎಲ್ಲ ಯಡಿಯೂರಪ್ಪನವ್ರನ್ನ ಕೇಳಿ ಅಂತ ಯಡಿಯೂರಪ್ಪನವ್ರ ಹತ್ರ ಕಳಿಸ್ತೀರಿ ಇದರಿಂದನೇ ಸಮಸ್ಯೆಗಳು ಶುರುವಾಗಿದೆ ಅನ್ನುವಂಥ ಆಕ್ರೋಶವನ್ನು ರೇಣುಕಾಚಾರ್ಯ ಅವರು ಸಭೆಯಲ್ಲಿ ಬಹಿರಂಗವಾಗಿ ವ್ಯಕ್ತಪಡಿಸಿದ್ದಾರೆ ಕೆಲವೊಂದು ಜನ ಸಚಿವರಿಗೂ ಕೂಡ ರೇಣುಕಾಚಾರ್ಯ ಅವರ ಆಕ್ರೋಶದ ಮಾತುಗಳಿಂದ ಮುಜುಗರ ಆಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ ಅನೇಕ ವಿಚಾರಗಳ ಬಗ್ಗೆ ರೇಣುಕಾಚಾರ್ಯ ಅವರು ಸಭೆಯಲ್ಲಿ ಪ್ರಸ್ತಾಪ ಮಾಡ್ತಾರೆ ಕುಟುಂಬ ರಾಜಕಾರಣ ಅಂತ ಹೇಳ್ತೀರಿ ನೀವು ನಾವು ಎಲ್ಲರೂ ಸೇರಿ ನಾವು